ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನೀ ಧೀರಾಠೋಡ್. ಶಿಶುಪಾಲನಾ ಕೇಂದ್ರ, ಈ ಶಬ್ದ ಕೇಳ್ತಾ ಇದ್ದ ಹಾಗೆ ಪಾಲಕರು ಮತ್ತು ಪೋಷಕರು ಒಂದು ಕ್ಷಣ ಎಚ್ಚರಿಕೆಯಿಂದ ವರದಿಗಳನ್ನ ಕೇಳ್ತಾರೆ, ನೋಡ್ತಾರೆ, ಏನಾದ್ರೂ ಅನಾಹುತ ಆಯ್ತಾ ಅಂತ ಸುದ್ದಿಗಳಲ್ಲಿ ಅಂತಹದ್ದು ಶಬ್ದಗಳನ್ನ ಹುಡುಕಾಡ್ತಾ ಇರ್ತಾರೆ. ಆದ್ರೆ ಇದೀಗ ನಾವು ಹೇಳಿಕೊಟ್ಟಿರೋದು ಒಂದು ಪಾಸಿಟಿವ್ ವರದಿಯನ್ನ. ಒಂದು ಶಿಶುಪಾಲನಾ ಕೇಂದ್ರ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ಹೌದು, ಕಾರ್ಮಿಕರ ಮಕ್ಕಳನ್ನ ನೋಡಿಕೊಳ್ಳುವಂತಹ ಈ ಕೇಂದ್ರ ಕಾರ್ಮಿಕರು ನಿರಾತಂಕವಾಗಿ ಕೆಲಸ ಮಾಡಿ ಬರೋವರೆಗೂ ಕೂಡ ವಿಶೇಷ ಕಾಳಜಿಯನ್ನ ಅವರ ಮಕ್ಕಳಿಗೆ ವಹಿಸಲಾಗುತ್ತೆ. ಎಸ್ಪೆಷಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರ ಮಕ್ಕಳನ್ನ ಈ ಶಿಶುಪಾಲನಾ ಕೇಂದ್ರದಲ್ಲಿ ಇರಿಸಿಕೊಳ್ಳದಷ್ಟೇ ಅಲ್ಲದೆ ಅವರಿಗೆ ಸಮವಸ್ತ್ರ, ಆಟಿಕೆ, ಆಹಾರ ಎಲ್ಲವನ್ನ ನೀಡಿ ತುಂಬಾ ಮುದ್ದಾಗಿ ಸಾಕಲಾಗ್ತಾ ಇದೆ ಅಂತಾನೆ ಹೇಳಬಹುದು. ಬನ್ನಿ ಹಾಗಾದ್ರೆ ಯಾವುದು ಆ ಜಿಲ್ಲೆ, ಜೊತೆಗೆ ಎಲ್ಲಿದೆ ಆ ಶಿಶುಪಾಲನಾ ಕೇಂದ್ರ ಅನ್ನೋದನ್ನ ನೋಡೋಣ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಅವರ ಸಣ್ಣ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಊಟೋಪಚಾರದ ವ್ಯವಸ್ಥೆ ಮತ್ತು ನೋಡ್ಕೊಳ್ಳಿಕ್ಕೆ ಅವರಿಗೆ ಕೆಲಸದ ಸಮಯದಲ್ಲಿ ಅನುಕೂಲಕರವಾಗಲಿ ಅಂತ ಹೇಳಿ ಕೂಸಿನಿ ಮನೆಯನ್ನು ಒಂದು ಯೋಜನೆ ಪ್ರಾರಂಭ ಮಾಡಲಾಗಿದೆ. ಇದು ರಾಜ್ಯಾದ್ಯಂತ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಪ್ರಾರಂಭ ಮಾಡಲಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 157 ಕೇಂದ್ರಗಳಲ್ಲಿ ಕೂಸಿನ ಮನೆ ಕೇಂದ್ರವನ್ನು ಪ್ರಾರಂಭ ಮಾಡಲಾಗಿದೆ. ಅಲ್ಲಿ ಮುಖ್ಯವಾಗಿ 6 ತಿಂಗಳಿಂದ 3 ವರ್ಷದವರೆಗೆ ಏನು ಸಣ್ಣ ಮಕ್ಕಳಿರ್ತಾರೆ ಅವರನ್ನು ಆ ಒಂದು ಕೇಂದ್ರಕ್ಕೆ ಕರ್ಕೊಂಡ್ಬಂದು ಬಿಡಲಾಗ್ತದೆ. ಅಲ್ಲಿ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸೂಪರ್ವೈಸರ್ಸನ್ನು ನಾವು ನೇಮಕ ಮಾಡಿ ಅವರ ಮುಖಾಂತರ ಆ ಮಕ್ಕಳನ್ನು ಆರೈಕೆಯನ್ನು ಕೆಲಸವನ್ನು ಮಾಡಲಾಗ್ತದೆ. ಅವರಿಗೆ ಅಲ್ಲಿ ಊಟೋಪಚಾರದ ವ್ಯವಸ್ಥೆ ಅಂದರೆ ಅವರಿಗೆ ಬೇಕಾದಂಥ ಉಪ್ಪಿಟ್ಟು ಮಾಡೋದು ಮತ್ತು ಬೇರೆ ಬೇರೆ ಐಟಮ್ಸ್ ಮೆನುವನ್ನು ಫಿಕ್ಸ್ ಮಾಡಿದ್ದೀವಿ. ಆ ಮೆನು ಪ್ರಕಾರ ಆಹಾರದ ಸಾಮಗ್ರಿಗಳನ್ನ ಅಲ್ಲಿ ಸರಬರಾಜು ಮಾಡಿ ಆಹಾರವನ್ನು ತಯಾರು ಮಾಡಿ ಅವರಿಗೆ ನೀಡಲಾಗ್ತದೆ. ಒಟ್ಟಾರೆಯಾಗಿ ಈ ಒಂದು ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಅನುಕೂಲಕರವಾಗಲಿ ಅಂದರೆ ಅವ್ರ ಮನೆಯಲ್ಲಿ ಮಕ್ಕಳ ಬೇರೆ ಕಡೆ ಹೆಂಗೆ ಬಿಟ್ಟು ಹೋಗೋದು, ಕೆಲಸ ಮಾಡಲಿಕ್ಕೆ ಸಮಸ್ಯೆ ಆಗ್ತದಂತ ಅನ್ನೋ ಒಂದು ದೃಷ್ಟಿಕೋನದಿಂದ ಈ ಒಂದು ಕೇಂದ್ರಗಳನ್ನು ಪ್ರಾರಂಭ ಮಾಡಲಾಗಿದೆ. ಎಲ್ಲ ಕೇಂದ್ರಗಳಲ್ಲಿ ಭಾಳ ಅಚ್ಚುಕಟ್ಟಾಗಿ ಸೊಗಸಾಗಿ ಈ ಯೋಜನೆ ಅನುಷ್ಠಾನ ಆಗಿದೆ. ಹಾಗಾಗಿ ಈ ಒಂದು ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ತಮ್ಮ ಮುಖಾಂತರ ಅಭಿನಂದನೆ ಸಲ್ಲಿಸ್ತೇನೆ. ಮನಿತಾ ಕಣ್ಮುಚ್ಚು.
ನಮಸ್ಕಾರ ರೀ. ನಾವು ನಾಗರತ್ನ ಅಬಕಾರ ಅಂದ್ಬಿಟ್ಟು ನಮ್ಮ ಮಕ್ಕಳಿಗೆ ನಾವು ಕೂಲಿ ಕೆಲಸಕ್ಕೆ ಹೋಗ್ತೀವಿ ರೀ. ಕೂಲಿ ಕೆಲಸಕ್ಕೆ ಹೋದಾಗ ಎರಡು ಮೂರು ಮಕ್ಕಳು ರೀ ನಮಗೆ. ಸಣ್ಣ ಸಣ್ಣ ಮಕ್ಕಳಿದ್ದಾಗ ನಾವು ಕೆಲಸಕ್ಕೆ ಹೋಗಿದ್ದಿಲ್ಲ ರೀ. ಈ ಶಿಶುಪಾಲ ಕೇಂದ್ರ ಶಾಲೆ ಆಗಿಂದ ನಮ್ಮ ಭಾಳ ಅನುಕೂಲ ಆಗೈತೆ ರೀ. ಶಿಶುಪಾಲಕ ಕೇಂದ್ರ ಶಾಲೆಗಿಂತ ನಮ್ಮ ಮಕ್ಕಳನ್ನ ಇಲ್ಲಿ ಬಿಟ್ಟು ಹೋಗೋಕೆ ನಮಗೆ ಅನುಕೂಲ ಆಗೈತೆ ರೀ. ನಮ್ಮ ಮಕ್ಕಳು ಅವರು ಚೆನ್ನ ನೋಡ್ಕೊತಾರೆ. ಬೆಳಗ್ಗೆ ಶೇಂಗಾ ಉಂಡಿ ಕೊಡ್ತಾರೆ, ಮಧ್ಯಾಹ್ನ ಊಟ ಮಾಡಿಸ್ತಾರೆ. ಊಟ ಮಾಡಿಸಿ ಮಲಗಿಸ್ಕೇಸಿ ನಾ ಬರೋ ಹೊತ್ತಿಗೆ ನಮ್ಮ ಮಕ್ಕಳು ಮನೆಗೆ ಬಿಟ್ಟು ಹೋಗಾರಿ. ನಮ್ಗೆ ಭಾಳ ಅನುಕೂಲ ಆಗೈತೆ ರೀ. ಇಲ್ಲಿ ಕೋಟಿಕಲ್ ಒಳಗೆ ರೀ ನಾವು ಕೆಲಸ ಮಾಡ್ಕೊಂಡು ತಿನ್ನೋಕೆ ಅನುಕೂಲ ಆಗೈತೆ ರೀ. ನಾವು ನರೇಗಾದೊಳಗೆ ರೀ, ಎಮ್ ಜಿ ಎನರ್ಜಿ ಕೆಲಸದೊಳಗೆ ಕೆಲಸಕ್ಕೆ ಹೋಗ್ತೀವಿ ರೀ. ಕೆರೆ ಕೆಲಸ ಅಂತ ಹೇಳ್ತಾರೆ ರೀ, ಎನರ್ಜಿ ಕೆಲಸ ಅಂದ್ಬಿಟ್ಟು ಅಲ್ಲಿ ಕೆಲಸಕ್ಕೆ ಹೋಗ್ತೀವಿ ರೀ. ಮೊದಲ ಹೋಗಿದ್ದಿಲ್ಲ ರೀ ಕೆಲಸ, ಮಕ್ಕಳು ಸಣ್ಣ ಸಣ್ಣದು ಅಂತ ಹೋಗಿದ್ದಿಲ್ಲ ರೀ. ಈ ಶಾಲೆ ಬಂದಿಂದ್ರಿ ಶಾಲೆಗೆ ಮಕ್ಕಳಿಗೆ ಕಳಿಸಿಬಿಟ್ಟು ಕೆಲಸಕ್ಕೆ ಹೋಗಿ ದುಡ್ಡು ಬರ್ತಾರೆ ರೀ. ಏ ಇಲ್ಲ ರೀ, ಕೆಲಸಕ್ಕೆ ಹೋದಾಗೂ ಮಾಡ್ತಾರೆ, ಕೆಲಸಕ್ಕೆ ಹೋಗ್ಲಾರ್ದಾಗು ಶಾಲೆ ಚಲಿ ಇರ್ತದೆ, ಡೈಲಿ ಇರ್ತಾರೆ. ಅನುಕೂಲ ಆಗೈತೆ ರೀ, ಭಾಳ ಅನುಕೂಲ ಆಗೈತೆ ರೀ. ಮೊದಲು ನಾವು ಕೆಲಸಕ್ಕೆ ಹೋಗಿದ್ದಿಲ್ಲ ರೀ, ಕಷ್ಟ ಇತ್ತು ನಮ್ಮ ಅದ್ರೊಳಗೆ ಪರಿಸ್ಥಿತಿ ಒಳಗೆ ರೀ. ಈ ಶಾಲೆ ಬಂದಿಂದ್ರೆ ನಾವು ದುಡಿಯಾಕೆ ಹೋಗ್ತೀವಿ ರೀ, ನಮ್ಮ ಮನೆಯಾಗೂ ದುಡಿಯಾಕೆ ಹೋಗ್ತಾರೆ ರೀ. ಹಂಗಾಗಿ ಅನುಕೂಲ ಆಗೈತೆ ರೀ ಸರ. ತುಂಗಭದ್ರಾ ಜಲಾಶಯದ 19ನೇ ಕ್ರೆಸ್ಟ್ ಗೇಟ್ನ ಚೈನ್ ಲಿಂಕ್ ಇದೀಗ ಕಟ್ ಆಗಿರೋ ಕಾರಣದಿಂದಾಗಿ ಸಾಕಷ್ಟು ಜನ ಆತಂಕಗೊಂಡಿದ್ರು. ಆದರೆ ಈವರೆಗೂ ಕೂಡ ಅಂತಹದ್ಯಾವುದೇ ಅನಾಹುತ ಆಗಿದೆ ಅನ್ನುವಂತಹ ವರದಿಗಳು ಹೊರಬಂದಿಲ್ಲ. ಹೀಗಾಗಿ ಜನ ಕೊಂಚ ನಿರಾಳವಾಗಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಇನ್ನೂ ಕೂಡ ಟೆನ್ಷನ್ನಲ್ಲಿದ್ದಾರೆ. ಕಾರಣ, ಇನ್ನೂ ಕೂಡ ಆ ಕ್ರೆಸ್ಟ್ ಗೇಟ್ನ ದುರಸ್ತಿ ಕಾರ್ಯ ಆರಂಭ ಆಗಿಲ್ಲ. ಇದಕ್ಕೆಲ್ಲ ಕಾರಣ ಜಲಾಶಯ ಭರ್ತಿಯಾಗಿರೋದು. ಹೀಗಾಗಿ ಸರಿಸುಮಾರು 30 TMC ನೀರನ್ನು ಹೊರಗಡೆ ಬಿಟ್ಟ ನಂತರವಷ್ಟೇ ಈ ದುರಸ್ತಿ ಕಾರ್ಯ ಆರಂಭ ಆಗುತ್ತೆ ಅಂತ ತಜ್ಞರು ಸಲಹೆಯನ್ನು ಕೊಟ್ಟಿದ್ರು. ಹೀಗಾಗಿ ಈಗಾಗಲೇ 20 TMC ನೀರನ್ನು ಬಿಡಲಾಗಿದೆ. ಇವತ್ತು ಸಂಜೆ ಹೊತ್ತಿಗೆ ಮತ್ತು 10 TMC ನೀರನ್ನು ಹೊರಬಿಟ್ಟ ನಂತರ ಬೇರೆ ಗೇಟ್ಗಳಿಂದ ಈ ದುರಸ್ತಿ ಕಾರ್ಯ ಆರಂಭ ಆಗುತ್ತೆ. ಇನ್ನೂ ಈ ದುರಸ್ತಿ ಮುಗಿಯೋದಕ್ಕೆ, ಈ ದುರಸ್ತಿ ಕಾರ್ಯ ಸಂಪೂರ್ಣಗೊಳ್ಳೋದಕ್ಕೆ ಸುಮಾರು 3-4 ದಿನ ಸಮಯ ಬೇಕಾಗುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಅಲ್ಲಿ ತಜ್ಞರು ಹೇಳಿದ್ದಾರೆ. ಬನ್ನಿ ಹಾಗಾದರೆ ನದಿ ಪಾತ್ರದ ಜನ ಏನು ಹೇಳ್ತಾರೆ, ಜೊತೆಗೆ ಅಧಿಕಾರಿಗಳು ಅವರಿಗೆ ಯಾವ ರೀತಿ ಧೈರ್ಯ ತುಂಬುತ್ತಾ ಇದ್ದಾರೆ, ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ, ಈ ಎಲ್ಲವನ್ನ ಪರಿಶೀಲಿಸಿದಂತಹ ಜಲಸಂಪನ್ಮೂಲ ಸಚಿವರಾದ ಜೊತೆಗೆ DCM DK ಏನು ಹೇಳ್ತಾರೆ ನೋಡೋಣ. 98,000 ಕ್ಯೂಸಿ ಕೊಟ್ಟು ಹೋಗ್ತಾ ಇದೆ, 35,000 ಕ್ಯೂಸಿ ಅದು ಒಂದರಲ್ಲೇ ಹೋಗ್ತಾ ಇದೆ. ನಮಗೆ ಒಳಗಡೆ ಬರೋಂಥ ಅದು 28,000 ಕ್ಯೂಸಿ ಒಳಗಡೆ ಅರಿವು ಬರ್ತಾ ಇದೆ. ಈಗ ಮಿನಿಮಮ್ ಸ್ಟೋರೇಜ್ನ ಏನಾದ್ರು ಮಾಡಿ 63-53 ಮೇಂಟೈನ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಸೊ ಅಕ್ಟೋಬರ್ ಅಷ್ಟೊತ್ತಿಗೆ ನಮ್ಮೊಂದು 50 TMC ನೀರು ಅಕ್ಟೋಬರು ಸೆಪ್ಟೆಂಬರಲ್ಲಿ ಬರ್ತದೆ ಅಂತ ನಮಗೆ ದಾಖಲೆ ಮಾಹಿತಿ ಕೂಡ ಇದೆ. ಏನಾದ್ರು ಮಾಡಿ ಒಂದು ಕ್ರಾಪ್ಗೆ 115 TMC ಅವಶ್ಯಕತೆ ಇದೆ. 3 ಕ್ಯಾನಲ್ನಿಂದನೂ 3 ರಾಜ್ಯಕ್ಕೂ ಕೂಡ ಅದು ಅನುಕೂಲ ಆಗುವಂಥದ್ದು. ಸೊ ಈಗಾಗಲೇ 28 TMC ಅಷ್ಟು ಕೊಟ್ಟಿದ್ದೀವಿ, ಇನ್ನು 90 TMC ನಾವು ಕೊಡಬೇಕಾಗಿದೆ. ತಕ್ಷಣ ಕೂಡಲೇ ನಾವು ನಮ್ಮ ಯಾರು ಟೆಕ್ನಿಕಲ್ ಟೀಮಲ್ಲಿ ಕೂಡ ಇದ್ದಾರೆ, ಅವರು ನಮ್ಮ ಗೇಟ್ ವಿಚಾರದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಮಾಡೋಕ್ಕೆ ಟೀಮ್ ಇದೆ. ಅವರು ಕೂಡ ಕನ್ನಯ್ಯ ನಾಯ್ಡು ಅವರು ಗೇಟ್ ಎಕ್ಸ್ಪರ್ಟ್ ಅವರು ಅವರು ಕೂಡ ಇದ್ದಾರೆ. ಅವ್ರಿಗೆ ತಕ್ಷಣ ತಿಳಿಸಿದ್ದೀವಿ, ಅವ್ರಿಗೆ ಡಿಸೈನ್ ಎಲ್ಲ ಕಳಿಸ್ಕೊಟ್ಟಿದ್ದೀವಿ. ಎಂಟೈರ್ ಟೀಮ್ ಕನ್ನಯ್ಯ ನಾಯ್ಡುಗೆ ಡಿಸೈನ್ ಕಳಿಸಿ ಮತ್ತು 2 ಅದಕ್ಕೆ 2 ಫ್ಯಾಬ್ರಿಕೇಟರ್ಸ್ ಇದ್ದಾರೆ, ಒಂದು ನಾರಾಯಣ ಇಂಜಿನಿಯರಿಂಗು ಇದು ಹಿಂದೂಸ್ತಾನ್ ಇಂಜಿನಿಯರಿಂಗು ಅವರು ಕೂಡ ಇದ್ದಾರೆ. ಆಮೇಲೆ JSW ಮಾತಾಡ್ತೀವಿ, ಅವರು ಕೂಡ ಅದಕ್ಕೆ ಏನು ಬೇಕು ಸ್ಟೀಲ್ನ ಕೊಡಲಿಕ್ಕೆ ಎಮರ್ಜೆನ್ಸಿ ಏನು ಕೊಡಬೇಕು ಅದನ್ನು ನಾವು ತಿಳಿಸ್ಕೊಡ್ಬೇಕು ಅಂತ ಹೇಳಿ ಅವ್ರಿಗೂ ಅದನ್ನು ಮಾಡೋಕ್ಕೆ ಆಗಲೇ ಕೆಲಸ ಕೂಡ ಅವರು ಪ್ರಾರಂಭವನ್ನು ಮಾಡೋಕ್ಕೆ ಹೇಳಿದ್ದೇವೆ, ಅವರಾಗಲೇ ಪ್ರಾರಂಭ ಕೂಡ ಮಾಡಿದ್ದಾರೆ. ಸೊ ಈಗ ನಾವು ಏನು ಒಂದು ಡಿಸೈನ್ ಇದೆ ಹಳೆ ಡಿಸೈನು ದಾಖಲೆ ಎಲ್ಲ ಕೂಡ ತೆಗೆದು ಹಾಕಿಕೊಂಡಿದ್ದೀವಿ, ಅವ್ರಿಗೆಲ್ಲ ಅರ್ಥ ಆಗಿದೆ ಮತ್ತು ಯಾರು ಮಾಡಿದ್ರು ಅವ್ರಿಗೆ ಇದಕ್ಕೆ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಇನ್ನೊಂದು 4-5 ದಿನದಲ್ಲಿ ಏನಾದರೂ ಮಾಡಿ ರಕ್ಷಣೆ ಮಾಡಬೇಕು ಅಂತೇಳಿ ಶತ ಪ್ರಯತ್ನ ಮಾಡ್ತಾ ಇದ್ದೀವಿ. 2 ಕಿಲೋಮೀಟರ್ ಸುತ್ತಲೂ ಆ ರೋಡ್ ಆದಿಯಾಗಿ ಎಲ್ಲ ಸೆಕ್ಯೂರಿಟಿನೆಲ್ಲ ಕೂಡ ಕೀಪ್ಅಪ್ ಮಾಡಬೇಕು, ಯಾರು ಒಳಗಡೆ ಬಿಡಬಾರ್ದು. ನಮ್ಮ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಬಿಟ್ಟು ಯಾವುದೇ ರಾಜಕಾರಣಿಗಳು ಯಾರು ಕೂಡ ಅವಕಾಶ ಕೊಡಬಾರ್ದು. ಯಾರ್ಯಾರು ನೋಡಿದ್ದಾರೆ ಅಷ್ಟೇ ಮುಂದೆ ಯಾರು ಬಿಡಬಾರ್ದು ಅಂತ ನಾನು ಹೇಳ್ತೇವೆ. ನಾವು ಭಾಳ ಜಾಗ್ರತೆಯಾಗಿ ನಮ್ಮ ಟೀಮ್ ಒಂದು ಡ್ರೋನ್ ಅವ್ರು ಮಾತ್ರ ಟೆಕ್ನಿಕಲ್ ಅವ್ರನ್ನೆಲ್ಲ ಸರ್ವೆ ಮಾಡಿ ವಿಡಿಯೋಗ್ರಾಫ್ ಮಾಡಿ ದಾಖಲೆ ಮಾಡ್ತಾರೆ. ಅದು ಬಿಟ್ಟರೆ ಬೇರೆ ಯಾರಿಗೂ ಅಲೋ ಮಾಡೋದು ಕೆಳಗಡೆನೂ ಕೂಡ
ನಿನ್ನೆ ರಾತ್ರಿ 10:50 ಸುಮಾರು 10 ಗೇಟು ಕಾರ್ಯಮುಕ್ತನಾಗಿದ್ದು, ಅದರಲ್ಲಿ ಗೇಟ್ ನಂಬರ್ 19 ಕಳಿಸಿ ಬಿದ್ದೋಗಿ ಆ ಚೈನು ಕಟ್ಟಾಗಿ ಆ ಮಧ್ಯದಲ್ಲಿ ಬಿದ್ದಿದೆ. ತಾವೆಲ್ಲ ಅದಕ್ಕೆಲ್ಲ ಶೂಟ್ ಮಾಡಿದ್ದೀವಿ. ತಕ್ಷಣ ತುಂಗಪೂರ್ಡು ಅಥಾರಿಟಿಗೆ, ನಮ್ಮ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ, ಹೆಡ್ ಕ್ವಾರ್ಟರ್ಸ್ಗಳಿಗೆ, ವಿಜಯನಗರ, ಬಳ್ಳಾರಿ, ಕರ್ನೂಲ್, ರಾಯಚೂರು ಎಲ್ಲರೂ ಕೂಡ ಈ ವಿಚಾರವನ್ನು ನಮ್ಮ ಅಧಿಕಾರಿಗಳು ಮತ್ತು ನನಗೆ ಸಮೇತ ಮಧ್ಯರಾತ್ರಿನೇ 11 ಗಂಟೆ ಒಳಗಡೆ 11:30 ಒಳಗಡೆ ನನಗೆ ಈ ವಿಚಾರವನ್ನು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನನ್ನ ಗಮನವನ್ನು ಸೆಳೆದಿದ್ದಾರೆ. ಸೊ ಈಗ ನಾವೇನಾದ್ರು ಮಾಡಿ ರೈತರನ್ನ ಬದುಕಿಸ್ಬೇಕು, ಆ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ನಮ್ಗೆ ಗೊತ್ತಿದೆ 105 TMC ಕೆಪ್ಯಾಸಿಟಿ ಈ ಡ್ಯಾಮ್ ಇದೆ. ಈಗ 19 ಗೇಟು ಡ್ಯಾಮೇಜ್ ಆಗಿ 10 ಗೇಟು ಕೂಡ ಕೆಲಸ ನಡೀತಾ ಇದ್ದು, ನೀರು ಪ್ರೆಷರ್ ಜಾಸ್ತಿ ಆಯ್ತಾ ಇತ್ತು, ಡ್ಯಾಮ್ ಅಡ್ಡಾಡ್ತಾ ಇತ್ತು ಅಂತ ಹೇಳಿದಕ್ಕೆ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಮಂತ್ರಿಗಳು ತಿಳಿಸಿದ್ರು. ಕೂಡಲೇ ನೀರನ್ನು ಡಿಸ್ಚಾರ್ಜ್ ಮಾಡಲಿಕ್ಕೆ ಅವ್ರಿಗೆ ತಿಳಿಸಿ, ಏಕೆಂದರೆ 1 ಗೇಟಲ್ಲಿ ಅತಿ ಹೆಚ್ಚು ಹೋದಾಗ ಬೇರೆ ಬೇರೆ ಕೆಪಾಸಿಟಿ ಸ್ವಲ್ಪ ತೊಂದರೆ ಆಗ್ತದೆ ಅಂತೇಳಿ ಟೆಕ್ನಿಕಲ್ ಅವ್ರನ್ನ ಅಭಿಪ್ರಾಯ ಪಡೆದು ಒಟ್ಟು ಈಗ 98,000 ಕ್ಯೂಸಿಕ್ಕು ನಾವು ಒಟ್ಟು ರಿಲೀಸ್ ಮಾಡ್ತಾ ಇದ್ದೀವಿ. 19 ಪೆರಂಬೂರಿನಿಂದ ಆರಂಭವಾದಂತಹ ರಾಜೀವ್ ಗಾಂಧಿ ಜ್ಯೋತಿ ಸದ್ಭಾವನಾ ಯಾತ್ರೆ ಇದೀಗ ಚಿತ್ರದುರ್ಗವನ್ನ ತಲುಪಿತ್ತು. ಅಲ್ಲಿ ಆ ಜ್ಯೋತಿಯನ್ನ ಸ್ವಾಗತ ಮಾಡಿಕೊಂಡಂತಹ ಮಾಜಿ ರಾಜ್ಯಸಭಾ ಸದಸ್ಯ ಎಚ್ ಹನುಮಂತಪ್ಪ ಅವರು ನಂತರ ಆ ಜ್ಯೋತಿಯೊಂದಿಗೆ ಇಡೀ ಚಿತ್ರದುರ್ಗದ ನಗರದ ಪ್ರಮುಖ ಬೀದಿಗಳಲ್ಲಿ ಅಥವಾ ಪ್ರಮುಖ ಏರಿಯಾಗಳಲ್ಲೆಲ್ಲ ಮೆರವಣಿಗೆ ಮಾಡಲಾಗುತ್ತೆ. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಎಚ್ ಹನುಮಂತಪ್ಪ ಅವರು ದಿವಂಗತ ರಾಜೀವ್ ಗಾಂಧಿ, ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿರವರು ಎದ್ದಿದ್ರೆ ದೇಶ ಮತ್ತಷ್ಟು ಉನ್ನತ ಪ್ರಗತಿಯನ್ನ ಕಾಣ್ತಾ ಇತ್ತು, ದೇಶ ಮತ್ತಷ್ಟು ಅಭಿವೃದ್ಧಿಗೊಳ್ತಾ ಇತ್ತು ಅಂತ ಹೇಳಿದ್ದಾರೆ. ಕಡಿಮೆ ಸಮಯ ಅವರು ಪ್ರಧಾನಿಯಾಗಿದ್ದರೂ ಕೂಡ ತಮ್ಮ ಅವಧಿಯಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ, ದೇಶ ನೆನ್ಪಿಟ್ಟುಕೊಳ್ಳುವಂತಹ ಸಾಧನೆ ಮಾಡಿದ್ದಾರೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಎಚ್ ಹನುಮಂತಪ್ಪ ಅವರು ಮತ್ತೇನ್ ಹೇಳ್ತಾರೆ, ಯಾವ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ನೋಡೋಣ. ಕಾಂಗ್ರೆಸ್ ಪತಿ ದೊಡ್ಡಪ್ಪ ಅಂತ ಅವ ಫೋನ್ ಅಲ್ಲಿ ಅವ್ರು ಹೇಳ್ತಾನೆ, ಬಾ ನಿಮ್ ಮಗ ನೋಡಿದ್ರೆ ಬಾ ಚೆನ್ನಾಗಿದ್ದೇನೆ ಬಾ ನಾನು ಅಂತಾನೆ. ಅದು ಮೊಬೈಲ್ ಕೊಡಿದ್ರು ಇದ್ರೇನು ರಾಜೀವ್ ಗಾಂಧಿ ಅನ್ನೋದು ಮೊಬೈಲ್ ಫೋನ್ ನೋಡಿ ನೀವ ನಿಮ್ ಮಗ ಬಂದು ರಾಜೀವ್ ಗಾಂಧಿ ಅದು ಅನಿವಾರ್ಯ ಬಂತು. ಸಂಜಯ್ ಗಾಂಧಿ
ಸ್ನಾನಿದ್ದಾರೆ. ಇವ್ರನ್ನ ಬಹಳ ಕಷ್ಟಪಟ್ಟು ಒಪ್ಪಿದ್ದಾರೆ. ಇಂದಿರಾ ಗಾಂಧಿಯವರು ಸ್ನೇಹಿತರು ಶ್ರೀಲಂಕಾದಿಂದ ಅವರು ಕರೆಸಿ ನಾವು ಬೇರೆ ಒಂದು ಹೊತ್ತು ಮಾತನಾಡ್ತೀವಿ. ಇಂದಿರಾ ಗಾಂಧಿಯವರು ಹದಿನೇಳು ವರ್ಷ ಜವಾಹರ್ಲಾಲ್ ನೆಹರು ಕಲಾವಿದ ಮೇಲೆ ಇಂದಿರಾ ಗಾಂಧಿ ಅವರು ಪ್ರಧಾನಿ ಆದರೆ ಕೇಂದ್ರ ಸರ್ಕಾರದ ಹಣ ಒಂದು ರೂಪಾಯಿ ಮೂರು ರೂಪಾಯಿ ಹೋದ್ರೆ ಅದರಲ್ಲಿ 16 ರೂಪಾಯಿ ಹಳ್ಳಿ ತಲುಪೋದು, ಇನ್ನು 84 ರೂಪಾಯಿ ದುರುಪಯೋಗ ಆಗುತ್ತೆ ಅಂತೇಳಿ ಇವತ್ತು ಪರಿಸ್ಥಿತಿಯಾಗಿ ಸರ್ಕಾರದ ಹಣ ಸರಿಯಾಗಿ ಸಿಗ್ತಾ ಇಲ್ಲ. ರಾಜೀವ್ ಗಾಂಧಿ ಆದರೆ ಇಲ್ಲಿ ಬದುಕಿದ್ರೆ ರಾಜೀವ್ ಗಾಂಧಿ ಉಳಿಸಿದ್ರು ನನ್ನ ಅವತ್ತು ಅವತ್ತು ತಿಳಿದಂತ ಭಾಷಣಕ್ಕೆ ತಮಿಳ್ನಾಡು ಸೆಕ್ರೆಟರಿ ಮೂಲಕ ನಮ್ಮ ತಪ್ಪು ಹೇಳಿ ಬೆಳಿಗ್ಗೆ 7 ಗಂಟೆಗೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಬೇಕು, ಅಲ್ಲಿಂದ ಚಿದಂಬರಂ ಕಾನ್ಫರೆನ್ಸ್ಗೆ ಹೋಗ್ಬೇಕು. ಸರಿ, ಕೊನೆಯ ಫಂಕ್ಷನ್ನು ಉಪಯೋಗಿಸ್ಬಿಡು ಅವ್ರು ಮೈದಾನ ತೆಗೆದುತ್ತೇನೆ ಸ್ಟೇಜ್ಗೆ ಹೋಗ್ಬಿಟ್ಟಿದ್ವಿ. ನನ್ನ ಜೊತೆಗೆ ಇನ್ನೊಬ್ಬರು ನಾಯ್ಕಂತೇಳಿ ಆಂಧ್ರದವರು ಎಂಪಿ ಇದ್ದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ 42ನೇ ವಾರ್ಷಿಕ ಘಟಿಕೋತ್ಸವವನ್ನು ಆಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಡಾಕ್ಟರೇಟ್ ಸಹ ಪ್ರದಾನ ಮಾಡಲಾಗಿದೆ. ಇನ್ನು ಈ ಒಂದು ಉತ್ತಮ ಕಾರ್ಯವನ್ನು ನಮ್ಮ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ರವರು ಮಾಡಿದ್ದಾರೆ. ಇನ್ನು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದಂತಹ ಗೆಹ್ಲೋಟ್ ರವರು ನಮ್ಮ ದೇಶ 2047 ಹೊತ್ತಿಗೆ ಒಂದು ಸಂಪೂರ್ಣ ಸ್ವಾತಂತ್ರ್ಯ ಪಡೆದು 100 ವರ್ಷವನ್ನು ಪೂರೈಸುತ್ತೆ. ಈ ಹೊತ್ತಿನಲ್ಲಿ ಸಾಕ್ಷರತೆಯಲ್ಲಿ ನಮ್ಮ ದೇಶವನ್ನು 100% ಸಾಕ್ಷರ ದೇಶ ಅಂತ ಅನಿಸ್ಕೊಳ್ಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಶಿಕ್ಷಣದ ಮಹತ್ವದ ಬಗ್ಗೆ ಮಾತನಾಡಿದ್ದಾರೆ. ಅಲ್ಲದೆ ಅತಿ ಹೆಚ್ಚು ಅಂಕವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಗೋಲ್ಡ್ ಮೆಡಲ್ ಅಂದರೆ ಚಿನ್ನದ ಪದಕವನ್ನು ಸಹ ಕೊಟ್ಟು ಗೌರವಿಸಲಾಗುತ್ತೆ. ಬನ್ನಿ, ಹಾಗಾದರೆ ಕಾರ್ಯಕ್ರಮ ಯಾವ ರೀತಿ ನಡೀತಾ ಇತ್ತು, ಗೆಹ್ಲೋಟ್ ಅವರು ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ. अपनी रुचि के विषयों को लेकर के आगे बढ़ने वाले हैं, आपको सफलता प्राप्त हो, आप सफलता प्राप्त करें। आप और हम सब जानते हैं कि सफलता की कुंजी है शिक्षा, और शिक्षा का जितना प्रचार प्रसार करो उतनी कंटस्थ होती है। विद्या कभी चोरी नहीं हो सकती, विद्या कभी गायब नहीं हो सकती। अगर हम उसको निरंतर पढ़ते रहे और दूसरों को पढ़ाते रहे तो आपको कंटस्थ हो जाएगी। आज भी देश की आजादी के 75 वर्षों में इस प्रकार का वातावरण बना है। देश ने हर क्षेत्र में तेज गति से प्रगति की है और देश की अर्थव्यवस्था जैसा मुख्य अतिथि ने भी वर्णन किया, दुनिया के देशों में जो विकसित राष्ट्र हैं उनके पांचवें स्थान पर है। और देशवासियों की भावनाओं को ध्यान में रखकर के भारत सरकार ने, नरेंद्र मोदी साहब ने इसको तीसरे स्थान पर ले जाने का संकल्प लिया है। ಅವರು KSRTC ಡ್ರೈವರ್, ನಮ್ಮಮ್ಮ ಮನೆಯಲ್ಲಿ ಇರ್ತಾರೆ ಹೌಸ್ ವೈಫು, ನಮ್ಮ ಅಣ್ಣ ನಿಖಿಲ್ ಕುಮಾರ್ ಅಂತ. ನಾನು ಓದಿದ್ದು MSW, ಅದರಲ್ಲಿ 6 ಮೆಡಲ್ ಬಂದಿದ್ದಾವೆ. ಮೆಡಲ್ ತೊಗೊಂಡು ಭಾಳ ಖುಷಿ ಆಗಿದೆ. ಅದು ನಂದು ಗುಲ್ಬರ್ಗಾ ಯೂನಿವರ್ಸಿಟಿ, ಇದು ಗುಲ್ಬರ್ಗಾ ಡಿಸ್ಟ್ರಿಕ್ಟ್ನಲ್ಲೇ ಬರ್ತದೆ. ತದನಂತರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ನಮ್ಮೂರಿನಲ್ಲಿ ಅಂದರೆ ದಿಗ್ಗಾಂವ್ ಗ್ರಾಮದಲ್ಲೇ ಮುಗಿಸಿರುತ್ತೇನೆ. ಈ MA ನಲ್ಲಿ ನನಗೆ 13 ಮೆಡಲ್ ಸಿಕ್ಕವು. ಯಾವ ವಿಷಯ
ಕನ್ನಡ ವಿಭಾಗ. ಹಿಡನ್ಬರ್ಗ್ ಸಂಶೋಧನಾ ಸಂಸ್ಥೆ ನೀಡಿರುವಂತಹ ಹೇಳಿಕೆ ಅಥವಾ ಕೊಟ್ಟಿರುವಂತಹ ವರದಿ ಸಂಪೂರ್ಣವಾಗಿ ನಿರಾಧಾರವಾಗಿದೆ ಅಂತ ಬಿಜೆಪಿಯ ಹಿರಿಯ ಮುಖಂಡ ರವಿಶಂಕರ್ ಪ್ರಸಾದ್ ರವರು ಟೀಕಿಸಿದ್ದಾರೆ. ಇನ್ನು ಈ ಒಂದು ವರದಿಯನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ನವರು ನಮ್ಮ ಪ್ರಧಾನಿಗಳನ್ನ ಅಥವಾ ನಮ್ಮ ಸರ್ಕಾರವನ್ನ ಅಲ್ಲಾಡಿಸುವಂತಹ ಪ್ರಯತ್ನ ಪಡ್ತಾ ಇದ್ದಾರೆ. ಹಿಡನ್ಬರ್ಗ್ ಕೂಡ ನಮ್ಮ ದೇಶದ ಸದೃಢ ಆರ್ಥಿಕತೆಯನ್ನ ಧ್ವಂಸಗೊಳಿಸುವಂತಹ ದುರುದ್ದೇಶದಿಂದ ಈ ತರಹದ ಸುಳ್ಳು ವರದಿಯನ್ನ ಕೊಟ್ಟಿದೆ ಅಂತ ಆರೋಪ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ರವಿಶಂಕರ್ ಅವರು ಯಾವ ರೀತಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಆ ಸಂಸ್ಥೆಯ ವಿರುದ್ಧ ಅನ್ನೋದನ್ನ ನೋಡೋಣ. ಔರ್ ಪೀಡಾ ಕಿ ಬಾತ್ ಯೇ ಹೈ ಹಾರ್ನೆ ಕೆ ಬಾದ್ ಅಬ್ ವೋ ಭಾರತ್ ಕೋ ಆರ್ಥಿಕ ರೂಪ ಸೆ ಅಸ್ಥಿರ ಕರ್ನೆ ಕೆ ಷಡ್ಯಂತ್ರ ಮೇ ಜುಟೆ ಹುವೆ ಹೈ. ಆನ್ ಇನ್ ಬಿಹಾಫ್ ಆಫ್ ದ ನ್ಯಾಷನಲ್ ಫೋರಮ್ ಆಫ್ ದ ಬಿ ಜೆ ಪಿ ವಿ ವುಡ್ ಲೈಕ್ ಟು ಸೇ ವಿತ್ ಫುಲ್ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ದಟ್ ಆಫ್ಟರ್ ಬೀಂಗ್ ರಿಬಫ್ಡ್ ಬೈ ದ ಪೀಪಲ್ ಆಫ್ ಇಂಡಿಯಾ ದ ಕಾಂಗ್ರೆಸ್ ಪಾರ್ಟಿ ಇಟ್ಸ್ ಅಲೈಸ್ ಆ್ಯಂಡ್ ಇಟ್ಸ್ ಕ್ಲೋಸೆಸ್ಟ್ ಅಲೈಸ್ ದ ಟೂಲ್ ಕಿಟ್ ಗ್ಯಾಂಗ್ have conspired together to usher in economic anarchy and instability in India. Desh mein aarthik arajakta aur aarthik asthirta. Swabhavik hai, Hindenburg is again at the same game. Ye report shanivar ko release hoti hai, ravivar ko halla machta hai, taki somvar ko पूरे कैपिटल मार्केट को अस्थिर कर दिया जाए. बैकग्राउंड को समझना जरूरी है. भारत की अर्थव्यवस्था बहुत तेज गति से बढ़ रही है, इस पर चर्चा हम लोग कर चुके हैं. क्या वर्ल्ड बैंक, क्या मूडीज, क्या अदर्स, सबों ने भारत की ग्रोथ रेट को बहुत अप्रिशिएट किया है.